ಸಕ್ಕತ್ ಪಾರ್ಟಿ ಮಾಡಬೇಕು ಎಂಜಾಯ್ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಸೋ ನಿಮ್ಮ ಮೂಡ್ ನ ಬೂಸ್ಟ್ ಮಾಡೋದಕ್ಕೆ ನಾವು ಬಂದಿದೀವಿ ಯಾರ್ ಜೊತೆ ಅಂತ ಹೇಳಿದ್ರೆ ನಮ್ಮ ಜೊತೆ ರಾಣಾ ಟೀಮ್ ಇದ್ದಾರೆ ಮೋಸ್ಟ್ ವೇಟೆಡ್ ಸಾಂಗ್ ರಿಲೀಸ್ ಯಾವಾಗ ಆಗುತ್ತೆ ಅಂತ ನೀವು ಕಾಯ್ತಾ ಇದೀರಾ ಆ ಸಾಂಗ್ ಜೊತೆ ಒಂದಿಷ್ಟು ಫನ್ ಮೂಮೆಂಟ್ ನ ಈಗ ನಾವು ಚೆರಿಶ್ ಮಾಡೋಣ ಸೋ ವೆ ಅಮೇಜಿಂಗ್ ಡೈರೆಕ್ಟರ್ ನಂದಕಿಶೋರ್ ಸರ್ ಇದ್ದಾರೆ ಹಾಯ್ ಸರ್ ಸೋ ಟ್ರೆಂಡಿಂಗ್ ಅಂಡ್ ಸ್ಟೈಲಿಶ್ ಸಿಂಗರ್ ಕಂಪೋಸರ್ ಚಂದನ್ ಶೆಟ್ಟಿ ಹಾಯ್ ಶೈನಿ ಸ್ಟಾರ್ ಶ್ರೇಯಸ್ ಮಂಜು ಬಾಂಬ್‌ಶೆಲ್ ಇನ್ ಫ್ಯಾಕ್ಟ್ ನಮ್ಮ ಕನ್ನಡದ ಲೇಡಿ ಮೈಕಲ್ ಜಾಕ್ಸನ್ ಸ್ಯಾಮ್ ಇದ್ದಾರೆ ಸಂಯುಕ್ತ ಹೆಗಡೆ ಹಾಯ್ ನಮಸ್ಕಾರ वेरी चैलेंजिंग कोरियोग्राफर इमरान सर इधर है हाय सर एंड परफेक्ट गुज्जल नम पुरुषोत्तम सर इधर है प्रोड्यूसर हाय सर परफेक्ट सो हेगे रे पार्टी मूड सुपर ಆಗಿದೆ ಅಲ್ಲ ಪಾರ್ಟಿ ಮೂಡ್ ನೀವೇ ಸೆಟ್ ಮಾಡ್ತೀರಾ ಆಕ್ಚುಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ನಾವು ದೊಡ್ಡ ಪಾರ್ಟಿ ಮಾಡಬೇಕು ಈ ಸಾಂಗ್ ಜೊತೆ ಎಂಜಾಯ್ ಮಾಡಬೇಕು ಅಂತ ಹೇಳಿ ಸ್ಪೆಷಲಿ ನಮ್ಮ ಸಂಯುಕ್ತ ಹೆಗಡೆ ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫುಲ್ ಫ್ಲೆಡ್ ಸಾಂಗ್ ಮಾಡಿದಿರಾ ಹೌ ಯು ಫೀಲಿಂಗ್ ಡ್ಯಾನ್ಸ್ ಸಾಂಗ್ ಗೆ ಡ್ಯಾನ್ಸ್ ಮಾಡಿದಿರೋದು ತುಂಬಾ ತುಂಬಾ ಐ ಆಮ್ ಫೀಲಿಂಗ್ ರಿಯಲಿ ಗುಡ್ ಇದುವರೆಗೂ ನಾನು ಯಾವ ಫಿಲಂನಲ್ಲೂ ಡ್ಯಾನ್ಸ್ ಮಾಡಿಲ್ಲ ಕನ್ನಡದಲ್ಲಿ ನಾನು ಕಾಯ್ತಾ ಇದ್ದೆ ನಮ್ಮ ಆಡಿಯನ್ಸ್ ಯಾವಾಗ ನನ್ನ ಈ ತರ ನೋಡ್ತಾರೆ ಅಂತ ಅಂಡ್ ಐ ಥಿಂಕ್ ಇಟ್ಸ್ ಗೋನ್ ಟು ಬಿ ಅ ಬ್ಲಾಸ್ಟ್ ಐ ಆಮ್ ವೇಟಿಂಗ್ ಫಾರ್ ಇಟ್ टोटली डिफरेंट लुक ಕಾಣಿಸ್ಕೊಂಡಿದ್ದೀರಾ ಈಗ ಬಾಂಬ್‌ಶೆಲ್ ಅಂತಾನೆ ಫೇಮಸ್ ಆಗಿದ್ದೀರಾ ಯೂರ್ನ ಕೇಳಿ ನೀವು ಹೇಗೆ ಕಾಣ್ತಾ ಇದೀನಿ ಡಿಫರೆಂಟ್ ಲುಕ್ ಅಲ್ಲಿ ಅಂತ ಯಾಕಂದ್ರೆ ಇವಾಗ ನಾನು ವಾಪಸ್ ಬೋರಿಂಗ್ ನನ್ನ ಲುಕ್ ಅಲ್ಲಿ ಇದೀನಿ ಇಲ್ಲ ಅಂದ್ರೆ ಆ ಸಾಂಗ್ ಅಲ್ಲಿ ಹೇಗೆ ಹೇಗೆ ಬಂದಿದೆ ಆ ಸಾಂಗ್ ಅಲ್ಲಿ ನಾನು ಹೇಗೆ ಕಾಣ್ತಾ ಇದೀನಿ ಅಂತ ನೀವು ಸ್ಟಾರ್ಟ್ ಮಾಡಿ ಖಂಡಿತ ಹೇಳ್ತಾರೆ ಶ್ರೇಯಸ್ ಎಷ್ಟು ಕಾಂಪಿಟೇಷನ್ ಕೊಟ್ಟರು ನಿಮಗೆ ಎಷ್ಟು ಕಾಂಪಿಟೇಷನ್ ಅನ್ನಕ್ಕಿಂತ ನಾನು ರಾಣಾ ಮುಂಚೆ ಒಂದು ಲಾಸ್ಟ್ ಇಯರ್ ನನಗೆ ನೀ ಏಟ್ ಆಗಿತ್ತು ಸೋ ಐ ಹ್ಯಾಡ್ ಸ್ಟಾಪ್ ಡ್ಯಾನ್ಸಿಂಗ್ ಫಾರ್ 1 ಇಯರ್ ಸೋ ನಾ ಕಾಲೇಟ್ ಆಗಿ ನಾ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟೆ ಮಧ್ಯದಲ್ಲಿ ಸಿನಿಮಾಗೋಸ್ಕರ ಯಾಕಂದ್ರೆ ಪ್ಲೇಯಿಂಗ್ ಎ ಕಾಪ್ ಕ್ಯಾರೆಕ್ಟರ್ ಇಂದ ಜಿಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿ ಬಾಡಿ ಸ್ಟಿಫ್ ಆಗೋಯಿತು ಸೋ ಸಾಂಗ್ ಅಂತ ಬಂದಾಗ ಇಮ್ರಾನ್ ಅವ್ರು ನಾನು ಆಲ್ಮೋಸ್ಟ್ ವರ್ಷಾನ್ಗಟ್ಲೆಯಿಂದ ಸಿಗ್ತಾ ಇರ್ತೀವಿ ದಿನ ಸಿಗ್ತಾ ಇರ್ತೀವಿ ಸಾಂಗ್ ಇಲ್ಲದ್ರೂ ಇಲ್ಲ ಅಂದ್ರೆ ಸಿಗ್ತಾ ಇರ್ತೀವಿ ಸೋ ಇವ್ರು ಬಂದಾಗ ಕಂಪೋಸಿಂಗ್ ಮಾಡಿದ್ರು ಏನೇ ಮೂವ್ಮೆಂಟ್ ಮಾಡಿದ್ರು ಮೂವ್ಮೆಂಟ್ ಮಾಡಿದ್ರು ಇನ್ನ ಈ ತರ ಬೇಕು ಆ ತರ ಬೇಕು ಸ್ಟೈಲಿಶ್ ಆಗಬೇಕು ಅಂತ ಹೇಳಿದ್ರು ಸೋ ಸ್ಯಾಮ್ ಬಂದ್ರು ಶಿ ಇಸ್ ಎ ವೆರಿ ಗುಡ್ ಡ್ಯಾನ್ಸರ್ ಪ್ರೊಫೆಷನಲ್ ಡ್ಯಾನ್ಸರ್ ಸೋ ನನ್ಗೆ ಅನ್ಸುತ್ತೆ ಓಕೆ ಪಕ್ಕದಲ್ಲ ಚೆನ್ನಾಗಿ ಮಾಡೋಕ್ಕೆ ನಿಮಗೆ ಜೋಶ್ ಇರುತ್ತಲ್ಲ ಪಕ್ಕದಲ್ಲ ಚೆನ್ನಾಗಿ ಮಾಡೋಕ್ಕೆ ನಾವು ಮಾಡಬೇಕು ಅಂತ ಸೋ ಇಫ್ ಯು ಟ್ರೈಂಗ್ ಯು 100% ವೆನ್ ಸಮ್ಮನ್ ಯು ಹ್ಯಾವ್ ಎ ಗುಡ್ ನೆಕ್ಸ್ಟ್ ಯು ಟ್ರೈ ಮೋರ್ ದನ್ ದಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೋ ಟಾಲ್ ಓಕೆ ಸೋ ಚಂದನ್ ಅವರ ಬತ್ತಲಿಕಿನಲ್ಲಿ ಯಾವಾಗಲೂ ಬೆಸ್ಟ್ ಔಟ್ಪುಟ್ ಸಿಗುತ್ತೆ ಅದರಲ್ಲಿ ಡ್ಯಾನ್ಸಿಂಗ್ ನಂಬರ್ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಸೋ ಇದರಲ್ಲಿ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಯಾವ ತರ ಇರುತ್ತೆ ಅಂತ ಸಾಂಗ್ ಇದು ಔಟ್ ಅಂಡ್ ಔಟ್ ಒಂದು ಮಾಸ್ ಸಾಂಗ್ ಅಂತಲೇ ಹೇಳ್ಬೋದು ಫಾರ್ ದ ಫಸ್ಟ್ ಟೈಮ್ ನಾನು ಉತ್ತರ ಕರ್ನಾಟಕ ಭಾಷೆನ ಯೂಸ್ ಮಾಡಿ ಒಂದು ಕಂಪೋಸಿಂಗ್ ಮಾಡಿದ್ದು ಸೊ ಚೆನ್ನಾಗಿ ಬಂತು ಶಿವು ಬೇರ್ಗೆ ಅವರು ಲಿರಿಕ್ಸ್ನ ಬರೆದಿದ್ದು ಅವ್ರು ಬರೆದಂಥ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬರೆದಂಥ ಹಾಡುಗಳೆಲ್ಲದು ಆಲ್ಮೋಸ್ಟ್ ಹಿಟ್ ಆಗಿದೆ ಸೊ ಅವರು ಅವ್ರ ಜೊತೆ ಫಸ್ಟ್ ಟೈಮ್ ಕಾಂಬಿನೇಷನಲ್ಲಿ ಕೆಲಸ ಮಾಡಿದ್ದು ಸೊ ಮ್ಯೂಸಿಕಲ್ ವೈಸ್ ಕೆಲಸ ಮಾಡಬೇಕಾದ್ರೆ ನಂದ ಸರ್ ಯಾವಾಗ್ಲೂ ಅವರು ಸ್ವಲ್ಪ ಈ ಮಾಸ್ ಸಾಂಗ್ಸ್ಗಳನ್ನ ಜಾಸ್ತಿ ಲವ್ ಮಾಡ್ತಾರೆ ಈ ಸಾಂಗ್ ಫೈನಲ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಎರಡು ಸಾಂಗ್ ಆಪ್ಷನ್ ಕೊಟ್ಟಿದ್ದೆ ಸೊ ಅದೆಲ್ಲದನ್ನು ಕಂಪೇರ್ ಮಾಡಿ ಲಾಸ್ಟ್ಗೆ ಈ ಸಾಂಗ್ನ ಚೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಸಾಂಗಲ್ಲಿ ಸ್ವಲ್ಪ ಸ್ಪೆಷಾಲಿಟಿಗಳು ಸ್ವಲ್ಪ ಜಾಸ್ತಿನೇ ಇದೆ ಇಮ್ರಾನ್ ಸರ್ದಾರಿ ಅವರ ಕೊರಿಯೋಗ್ರಫಿ ಆ್ಯಂಡ್ ಶ್ರೇಯಸ್ ಅವ್ರ ಡ್ಯಾನ್ಸ್ ಇರ್ಬೋದು ಆ್ಯಂಡ್ ಸಂಯುಕ್ತ ಅವ್ರ ಡ್ಯಾನ್ಸ್ ಇರ್ಬೋದು ಅವ್ರ ಲುಕ್ಸ್ ನೀವು ಎಲ್ಲೂ ನೋಡೋಕ್ಕೆ ಸಿಗಲ್ಲ ಆ್ಯಕ್ಚುಲಿ ಎಕ್ಸ್ಕ್ಲೂಸಿವ್ ಆಗಿ ರಾಣಾದಲ್ಲಿ ಮಾತ್ರ ನಾನು ನೋಡಿಲ್ಲ ಸಂಯುಕ್ತ ಅವ್ರನ್ನ ಆ ಥರ ಅಟೈರ್ಗಳಲ್ಲಿ ಬಟ್ ಆ ಸಾಂಗ್ ನೋಡಬೇಕಾದ್ರೆ ಫೀಲ್ ಆಗುತ್ತೆ ಓಕೆ ನಿಜ ಹಾಟ್ ಹಾಟ್ ಅಂತ ಒಂದು ವರ್ಡ್ ಬರುತ್ತೆ ಮೈಂಡಲ್ಲಿ ನಂದಕಿಶೋರ್ ಸರ್ ಟೀಸರ್ ನೋಡಿದ ಮೇಲಂತೂ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಸಾಂಗ್ ಯಾವಾಗ ರಿಲೀಸ್ ಅಂತ ಹೇಳಿ ಅಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ ಸಾಂಗ್ ಒಳ್ಳೆ ಅದ್ಭುತವಾದ ಸೆಟ್ಟು ಒಳ್ಳೆ ಸಿಂಗರು ಮ್ಯೂಸಿಕ್ಕು ಎಲ್ಲ ಏನು ಬೇಕು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ ಸೊ ಹೌ ಡು ಯು ಫೀಲ್ ಇಟ್ ಈಸ್ ಮೈ ಗಾಡ್ಸ್ ಗ್ರೇಸ್ ಅಂತ ಹೇಳ್ತೀನಿ ಇಂಥ ಒಳ್ಳೆ ತಂಡ ಸಿಕ್ಕಿದೆ ನನಗೆ ಇವಾಗ ಕೆಮ್ಮಂಜಣ್ಣವ್ರು ಆಗಿರ್ಬೋದು ಪುರುಷೋತ್ತಮ್ ಸರ್ ಆಗಿರ್ಬೋದು ಇಮ್ರಾನ್ ಸರ್ ಆಗಿರ್ಬೋದು ಇಲ್ಲಿ ಕೂತಿರೋಂಥ ಎಲ್ಲರೂ ಆಗಿರ್ಬೋದು ಸೊ ಫಸ್ಟ್ ಆಫ್ ಆಲ್ ಇಟ್ಸ್ ಗಾಡ್ಸ್ ಗ್ರೇಸ್ ಅಷ್ಟೇ ಅವ್ರ ಬ್ಲೆಸ್ಸಿಂಗ್ ಇರೋದ್ರಿಂದ ಇಂಥ ಒಳ್ಳೆ ತಂಡ ಸಿಕ್ಕಿದೆ ಅದು ಅಲ್ಲದೆ ಐ ಆಮ್ ವೆರಿ ಇವಾಗ ಒಂದು ಮಾತು ಹೇಳಿದ್ರು ಇಮ್ರಾನ್ ಸರ್ ಏನು ಅಂತಂದರೆ ಯೋಚನೆ ಮಾಡಿದ್ದಾರೆ ಅಂತ ಇಟ್ ಈಸ್ ವೆರಿ ರೇರ್ ಟು ಫೈಂಡ್ ಎ ಪ್ರೊಡ್ಯೂಸರ್ ಹು ಥಿಂಕ್ಸ್ ಇವಾಗ ದುಡ್ಡು ಖರ್ಚು ಮಾಡುವಂಥ ಪ್ರೊಡ್ಯೂಸರ್ ಸಿಗ್ತಾರೆ ಬಟ್ ಇಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂತಹ ಪ್ರೊಡ್ಯೂಸರ್ಸು ಭಾರ ವಿರಳ ಸೊ ಅದರೊಳಗೆ ಪುರುಷೋತ್ತಮ್ ಸರು ತುಂಬ ಒಳ್ಳೆ ಅಂದರೆ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊತಾರೆ ಒಂದು ಸಿನಿಮಾಗೆ ಏನು ಬೇಕು ಏನು ಬೇಡ ಎಲ್ಲಿ ಖರ್ಚು ವೆಚ್ಚಗಳು ಇದ್ದರೆ ಚೆನ್ನಾಗಿರುತ್ತೆ ಎಲ್ಲಿ ಎಲ್ಲಿ ತಡಿಬೋದು ಎಲ್ಲಿ ಅದನ್ನು ಖರ್ಚು ಮಾಡ್ಬೋದು ಯಾಕಂದರೆ ಅಲ್ಟಿಮೇಟ್ಲಿ ವಾಟ್ ಯು ಸಿ ಆನ್ ಸ್ಕ್ರೀನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಸರ್ ನಿಮಗೆ ಜಾಸ್ತಿ ತಲೆನೋವು ಇದೆ ಯಾಕೆಂದರೆ
ಎರಡು ಸಲ ಸಾಂಗ್ ಪೋಸ್ಟ್ಪೋನ್ ಆಯ್ತು, ಶೂಟಿಂಗ್ ಪೋಸ್ಟ್ಪೋನ್ ಆಯ್ತು, ಮಳೆ ಬರೋ ಸೀನ್ ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಅಂತ? ಆಕ್ಚುಲಿ ನನಗೆ ತಲೆನೋ ಇರಲಿಲ್ಲ, ಖುಷಿ ಆಯ್ತಾ. ದೇವ್ರು ಕೆಲವು ಸತಿ ಸರ್ ಹೇಳ್ದಂಗೆ ನಮ್ಗೆ ಟೈಮ್ ಕೊಟ್ಬಿಡ್ತಾರೆ. ಅಂದರೆ ಆಬ್ವಿಯಸ್ಲಿ ನ್ಯಾಚುರಲ್ ಕ್ಲೈಮೇಟೀಸು, ಇವ್ರ ಮೇಲೆ ತುಂಬ ಭಾರ ಆಗಿತ್ತು. ಆದರೆ ಇವ್ರು ಅದನ್ನು ನೀಟಾಗಿ ಅದನ್ನು ಸಸ್ಟೈನ್ ಮಾಡಿದ್ರು. ಓನ್ಲಿ ದ ಸ್ಟಾರ್ಟಿಂಗ್ ಟೈಮ್ ವಿ ನೋ ಅಷ್ಟೇ, ಎಂಡಿಂಗ್ ಟೈಮ್ ನಾವು ಯಾವತ್ತೂ ಫಿಕ್ಸೇ ಮಾಡಲಿಲ್ಲ. ಅದೇ ಥರ ಸಾಂಗ್ಗೆ ನಾವು ಡೇಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡಿದ್ರು. ಆದರೆ ಅದು ಯಾವಾಗ ಆಗಬೇಕಾಯ್ತು ಅವಾಗಲೇ ಆಯಿತು ಅದು. ಸೊ ಬಟ್ ದ ಟೈಮ್ ವಾಟ್ ವಿ ಗಾಟ್ ಇಸ್ ದ್ಯಾಟ್ ವಾಟ್ ಯು ಕ್ಯಾನ್ ಸಿ ಆನ್ ಸ್ಕ್ರೀನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ವರ್ಕ್ ಮಾಡಿಬಿಟ್ವಿ, ಅವರಿರಲಿ ಮ್ಯೂಸಿಕ್ ವೈಸು, ಸರ್ ಇರಲಿ ಪ್ಲಾನಿಂಗ್ ವೈಸು, ಅಥವಾ ಶಿವು ಸರ್ ಇರಲಿ ಸೆಟ್ ವೈಸು. ನಾವು ಏನೋ ಪ್ರತಿ ಸತಿ ಸೆಟ್ ಮೇಲೆ ಹೋದಾಗ ಇದು ಸ್ವಲ್ಪ ಚೆನ್ನಾಗಿಲ್ಲಲ್ಲ, ಇದು ಸ್ವಲ್ಪ ಕರೆಕ್ಟ್ ಮಾಡ್ಬೋದಾ, ಏ ಎಷ್ಟು ಸತಿ ಹೇಳ್ತೀಯ ಗುರು ನೀನು ಅಂತ ಇರಿಟೇಟ್ ಆಗ್ಬೋದು. ಬಟ್ ಯಾರೂ ಇರಿಟೇಟ್ ಆಗಿಲ್ಲ. ಆ್ಯಂಡ್ ಎವ್ರಿಬಡಿ ಟುಕ್ ಇಟ್ ಆ್ಯಸ್ ದರ್ ಪರ್ಸ್ನಲ್ ಸಾಂಗ್. ಬಂದು ಕೆಲಸ ಮಾಡ್ಕೊಂಡು ಹೋಗೋದು ಒಂದು, ಆದರೆ ಎವ್ರಿಬಡಿ ದ ಟುಕ್ ಇಟ್ ಟು ದೆಮ್ ಸೆಲ್ಫ್. ಐ ಲೈಕ್ ಪೀಪಲ್ ದೋಸ್ ಹು ಡೋಂಟ್ ಸೇ ಸಾಂಗ್ ಮುಗಿಸ್ಬಿಡಿ, ಸಾಂಗ್ ಮಾಡಿ ಅಂತ ಹೇಳಬೇಕು. ಸೊ ನಾವು ಈ ಸಾಂಗ್ನ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ ಅಂತ ನಮ್ಮ ಅನಿಸಿಕೆ. ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಎಕ್ಸೈಟೆಡ್ ಟು ಶೋ ಟು ದ ಪೀಪಲ್. ಎಸ್, ನಾವು ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ತುಂಬ ಕಮೆಂಟ್ಸ್ ಸಿಕ್ಕಿರುತ್ತೆ ಸ್ಯಾಮ್ ನಿಮಗೆ. ನಿಮ್ಮ ಡ್ಯಾನ್ಸ್ ನೋಡೋದಕ್ಕೆ ಎಲ್ಲರೂ ಈಗಲಿ ವೆಯ್ಟ್ ಮಾಡ್ತಾ ಇದ್ರು. ಈಗ ಫೈನಲಿ ಆ ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನಮಗೆ ನಿಮ್ಮ ಡ್ಯಾನ್ಸ್ ನೋಡೋದಕ್ಕೆ. ಸೊ ಕಮೆಂಟ್ಸ್ಗಳು ಯಾವ ಥರ ಸಿಗ್ತಾ ಇದೆ? ಐ ಥಿಂಕ್ ಫಸ್ಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಇಮ್ರಾನ್ ಸರ್, ಯಾಕಂದರೆ ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇಫ್ ದರ್ ಇಸ್ ಎ ಕೊರಿಯೋಗ್ರಾಫರ್ ದಟ್ ಐ ರಿಯಲಿ ಹ್ಯಾವ್ ವಾಂಟೆಡ್ ಟು ವರ್ಕ್ ವಿತ್, ಇಷ್ಟು ಟೈಮಲ್ಲಿ ಇಮ್ರಾನ್ ಸರ್ ಜೊತೆ ನಾನು ಕೆಲಸ ಮಾಡಬೇಕು ತುಂಬ ಆಸೆ ಇತ್ತು. ಇಟ್ ಇಸ್ ಅ ಬಿಗ್ ಟೀಮ್ ಆ್ಯಂಡ್ ಒಳ್ಳೆ ಪ್ಯಾಕೇಜ್ ಆಸ್ ಆಸ್ ಎ ಟೀಮ್. ಸೊ ಒಳ್ಳೆ ವರ್ಕ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗಿತ್ತು. ಆ್ಯಂಡ್ ಐ ಆಲ್ಸೋ ನಾನು ಅದೇ ಗ್ಯಾರಂಟಿಯಲ್ಲಿ ನಾನು ಮೂವ್ ಅಂದೆ. ಹೋಪ್ಫುಲಿ ನೋಡೋರ್ಗೆಲ್ಲ ಇವಾಗ ಗೋಯಿಂಗ್ ಟು ರಿಲೀಸ್ ಟೀಸರ್ ನೀವೆಲ್ಲ ನೋಡಿದ್ದೀರಾ, ಹೋಪ್ಫುಲಿ ಲುಕ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಕೊರಿಯೋಗ್ರಫಿ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಹೋಪ್ಫುಲಿ ಆ ಟೈಮ್ ಜಾಸ್ತಿ ಸಿಗುತ್ತೆ ಸಾಂಗ್ ಫೈನ್. ಆ್ಯಂಡ್ ಈ ಸಾಂಗ್ ಇಲ್ಲಿ ತುಂಬ ಕ್ಯಾಚಿ ಅಂತ ಕೇಳಿರೋದು ಸಾಂಗ್ ಲೈನ್ಸ್ ಲಿರಿಕ್ಸ್ ಕೇಳಿ ರಿಯಾಕ್ಷನ್ ಹೆಂಗಿತ್ತು ಚಂದು? ಲಿರಿಕ್ಸ್ ನಮ್ಮ ಶಿವ ಬೇರ್ಗೆ ಅವರು ತುಂಬ ಫನ್ನಾಗಿ ಲಿರಿಕ್ಸ್ ಬರೀತಾರೆ, ಆಮೇಲೆ ಆ ಕಡೆ ಜನಕ್ಕೆ ಬೇಗ ಕ್ಯಾಚ್ ಆಗುತ್ತೆ. ಅದು ಚೆನ್ನಾಗಿದೆ, ಮಜಾ ಇದೆ ಸಾಂಗ್. ನೀವು ಪ್ಲೇ ಮಾಡಿದ್ರೆ ಡೆಫಿನೆಟ್ಲಿ ಡ್ಯಾನ್ಸ್ ಅಂತೂ ಮಾಡಬೇಕಂತ ಅನ್ಸುತ್ತೆ. ಇನ್ನೊಂದು ಸರ್ಪ್ರೈಸಿಂಗ್ ನ್ಯೂಸ್ ಅದ್ರ ಜೊತೆಗೆ ಬರುತ್ತೆ. ಸೊ ಇದೇ ಖುಷಿನಲ್ಲಿ ಒಂದೊಂದು ಇಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ಗಳು ಕೇಳ್ತೇನೆ. ಆ ವಾರ್ಡ್ ನಿಮಗೂ ಕೂಡ ಸೂಟ್ ಆಗ್ಬೋದು, ಬಟ್ ನೀವು ಇನ್ನೊಬ್ಬರನ್ನ ತೋರಿಸ್ಬೇಕು ನಾನು ಕೇಳೋ ಕ್ವೆಶನ್ಗೆ. ಓಕೆ, ತುಂಬ ತುಂಬ ಕ್ರಿಯೇಟಿವ್ ಯಾರು? ಐ ನೋ ಆಲ್ ಆರ್ ಕ್ರಿಯೇಟಿವ್, ಬಟ್ ತುಂಬ ತುಂಬ ಕ್ರಿಯೇಟಿವ್ ಯಾರು? ಕೈ ತೋರಿಸ್ಬೇಕು. ಹಾಗೆ ತುಂಬ ತುಂಬ ಹಾರ್ಡ್ ವರ್ಕ್ ಮಾಡೋರು ಯಾರು? ಹಾರ್ಡ್ ವರ್ಕ್ ಶ್ರೇಯಸ್, ಸೂಪರ್. ತುಂಬ ಇಂಟ್ರೆಸ್ಟಿಂಗ್ ಅನ್ಸೋರು ಯಾರು? ಓಕೆ, ಹೆಡ್ ಮಾಸ್ಟರ್ ತರ ಯಾರಿರ್ತಾರೆ? ಓಕೆ, ಫೈನಲಿ ತುಂಬ ಈಗ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ರು. ಒನ್ ವರ್ಡ್ ಅಲ್ಲಿ ಈ ಸಾಂಗ್ ಬಗ್ಗೆ ಹೇಳೋದಾರೆ. ಪ್ಯೂರ್ ಎಂಟರ್ಟೈನಿಂಗ್ ಡ್ಯಾನ್ಸಿಂಗ್ ನಂಬರ್. ಆ್ಯಂಡ್ ಸ್ಪೆಷಲಿ ಎಲ್ಲ ಅಪ್ಡೇಟ್ಸ್ಗಳು ಡೀಟೇಲ್ಸ್ಗಳು ನೀವು ಆನಂದ ಆಡೋದಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಫೈನಲಿ ನಿಮ್ಮೆಲ್ಲರ ಕ್ವೆಶನ್ಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಕಾಲ್ ಮಾಡ್ತಾ ಇದ್ವಿ, ಚಂದನ್ ಅವ್ರಿಗೆ, ನಂದಕಿಶನ್ ಅವ್ರಿಗೆ, ಇಮ್ರಾನ್ ಅವ್ರಿಗೆ, ಸಂಯುಕ್ತ ಅವ್ರಿಗೆ, ಯಾವ ಸಾಂಗ್ ನೆಕ್ಸ್ಟ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಸಾಂಗ್ ಬರುತ್ತೆ, ಆ್ಯಂಡ್ ಡ್ಯಾನ್ಸಿಂಗ್ ನಂಬರ್ ಯಾವುದಿದೆ ಅಂತ. ಸೊ ನೀವೆಲ್ಲರೂ February 10th ಮಿಸ್ ಮಾಡಿದೆ ಆನಂದ ಆಡದಲ್ಲಿ ನೋಡಿ, ಎಂಜಾಯ್ ಮಾಡಿ, ಸಖತ್ತಾಗಿ ಪಾರ್ಟಿ ಮಾಡಿ, ಎಲ್ಲರೂ ಕುಣಿರಿ, ಮಜಾ ಮಾಡೋಣ. ಸೊ ಮತ್ತೆ ಸಿಗೋಣ, ನೋಡ್ತಾ ಇರಿ, ಕೇಳ್ತಾ ಇರಿ ಆನಂದ್ ಆಡಿಯೋ.